ಬೆಳಗಾವಿ ಜಿಲ್ಲೆಯ ಪ್ರತಿಷ್ಠಿತ ಕ್ಷೇತ್ರ ಕಾಕ ಮತ್ತೊಂದು ಸಮೀಕ್ಷೆಗೆ ಹೊಂಟಾನ. ಅಲ್ಲಿ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರಕ್ಕೆ ಒಂದು ನಾಲ್ಕೈದು ಜನರನ್ನು ಕೇಳಿದಾಗ ಅಲ್ಲಿ ಮತ್ತೊಂದು ಸುದ್ದಿ ಹರಿದಾಡಕತೈತ್ರಿ. ಈಗ ಯಾಕಂತಿರ್ಬೇಕು ನೀವು ಕಾಕ, ಸೋಲಿಲ್ಲದ ಸರದಾಳು ಅಲ್ಲಿ ಮತ್ತೆ ಗೆದ್ದ ಮಂತ್ರಿ ಆಗ್ತಾನಂತ ಹೇಳಿದ್ನ ಲಕ್ಷ್ಮೀ ಹೆಬ್ಬಾಳ್ಕರ್. ಲಕ್ಷ್ಮೀ ಹೆಬ್ಬಾಳ್ಕರ್ಗ ಅಲ್ಲಿ ಜನ ಪ್ರೀತಿ ಮತ್ತು ವಿಶ್ವಾಸದಿಂದ ಬೆನ್ನು ಹತ್ಯಾರ ಅಂದಮೇಲೆ ಇನ್ನು ಅಲ್ಲಿ ಮತ್ತೊಬ್ಬರು ಕನಕ ಇಳಿಯಾಕ ಪ್ರಯತ್ನ ಮಾಡಾಕತ್ತಾರ ಜಾತ್ಯತೀತ ಜನತಾ ದಳದಿಂದ. ಜಾತ್ಯತೀತ ಜನತಾ ದಳ ಈಗ ಉತ್ತರ ಕರ್ನಾಟಕದಾಗ ಕುಮಾರಸ್ವಾಮಿ ಪರ್ವ ಪ್ರಾರಂಭ ಆಗೈತ್ರಿ. ಕುಮಾರಸ್ವಾಮಿ ಸಲುವಾಗಿ ಭಾಳ ಜನ ಒಲವು ತೋರ್ಸಾಕತ್ತಾರ. ಯಾಕಂದ್ರೆ BJP ನೋಡ್ರಿ, ಕಾಂಗ್ರೆಸ್ ನೋಡ್ರಿ, ಈಗ ಜಾತ್ಯತೀತ ಜನತಾ ದಳಕ್ಕೆ ಕನಿಷ್ಠ ಇಲ್ಲಂದ್ರೂ 150 ಸೀಟ್ ಕೊಟ್ರೆ ಅದು ಬಹುಶಃ ಎಲ್ಲರೇ ಮತ್ತೆ ಸರ್ಕಾರ ರಚನೆ ಮಾಡಿದರೆ ಕುಮಾರಸ್ವಾಮಿ ಅನೇಕ ಸಮಸ್ಯೆಗಳ ಪರಿಹಾರ ಮಾಡ್ತಾರ ಅನ್ನೋದು ಜನ ತಿಳ್ಕೊಂಡಾರ. ಆದರೆ ಈಗ ಗ್ರಾಮೀಣ ಭಾಗದಾಗ ಸಂಚಲನ ಮೂಡ್ಸಾಕತ್ತಾರ ನವಯುವಕ ಶಂಕರಗೌಡ ಪಾಟೀಲ್ ಜಾತ್ಯತೀತ ಜನತಾ ದಳದ ಹೊರೆ ಹೊತ್ತ ಮಹಿಳೆಯ ಚಿತ್ರದೊಂದಿಗೆ ಗ್ರಾಮೀಣ ಭಾಗದಾಗ ಮನೆಮಗನಾಗಿ ಕೆಲಸ ಮಾಡಾಕತ್ತಾರ. ಹಂಗಾದ್ರೆ ಗ್ರಾಮೀಣ ಭಾಗದವರು ಏನು ಅವರಿಗೆ ಒಲವು ತೋರಿಸ್ತೀರಿ ನನಗೆ ತಿಳಿಸ್ಬೇಕಲ್ರಿ. ಶಂಕರಗೌಡ ಪಾಟೀಲ್ ಸಮಾಜ ಸೇವೆಯಿಂದ ಬಂದವರು, ಅನೇಕ ಸಂಘ ಸಂಸ್ಥೆಗಳ ನಿಕಟ ಸಂಪರ್ಕ ಹೊಂದಿದವರು, ಅನೇಕ ಹೋರಾಟದ ಮುಖಾಂತರ ಬಂದವರು, ಜನಮನ ಗೆದ್ದವರು, ಪ್ರತಿ ಕಷ್ಟ ಸುಖದಲ್ಲಿ ಪ್ರತಿ ಗ್ರಾಮದ ಜನತೆಯೊಂದಿಗೆ ಸುಖ ದುಃಖದಲ್ಲಿ ಭಾಗಿಯಾಗಿ ಜನಮನ ಗೆದ್ದು ಪ್ರಶಂಸೆ ಪ್ರೀತಿಗೆ ಪಾತ್ರರಾದಂಥ ಶಂಕರಗೌಡ ಪಾಟೀಲ್ರಿಗೆ ಗ್ರಾಮೀಣ ಭಾಗದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರನ್ನು ಸೋಲಿಸುವಂಥ ಶಕ್ತಿ ತಂದು ಕೊಡ್ತೀರಿ? ಶಂಕರಗೌಡ ಪಾಟೀಲ್ ಯಾವ ದಿಸೆಯಲ್ಲಿ ಯಾವ ಶಕ್ತಿ ಮತ್ತು ಸಾಮರ್ಥ್ಯದಿಂದ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಕಾಲಿಡಾಕತ್ತಾರ ಅಂದಮೇಲೆ ಅಲ್ಲಿಯ ಗ್ರಾಮೀಣ ಭಾಗದ ಜನತೆ ಶಂಕರಗೌಡ ಪಾಟೀಲ್ ಅವರಿಗೆ ಎಷ್ಟು ಪ್ಲಸ್ ತೋರಿಸ್ತೀರಿ? ಶಂಕರಗೌಡ ಪಾಟೀಲ್ ಹೃದಯವಂತ ವ್ಯಕ್ತಿ, ಯಾರ ಜೊತೆನೂ ದ್ವೇಷ ರಾಜಕಾರಣ ಮಾಡಲಾರದಂಥ ವ್ಯಕ್ತಿ, ಅನೇಕ ಸಂಘ ಸಂಸ್ಥೆಗಳ ಜೊತೆ ನೇರಾನೇರ ನಿಕಟ ಸಂಪರ್ಕ ಹೊಂದಿದಂಥ, ಅನೇಕ ಸಮುದಾಯದವರ ಜೊತೆ ಯಾವುದೇ ಜಾತಿ ವಿಜಾತಿ ಎನ್ನದೇ ಎಲ್ಲರ ಜೊತೆಯೂ ಪ್ರೀತಿ ಪ್ರಶಂಸೆಗೆ ಪಾತ್ರನಾಗಿ ನಗಮುಖದಿಂದ ಸ್ವಾಗತ ಮಾಡುವಂಥ, ಎಲ್ಲರ ಸುಖ ದುಃಖ ವಿಚಾರ ಮಾಡುವಂಥ ಹೃದಯವಂತ ವಿಶಾಲ ಹೃದಯ ಹೊಂದಿದಂಥ ಶಂಕರಗೌಡ ಪಾಟೀಲರಿಗೆ ಎಷ್ಟು ಪ್ಲಸ್ ಕೊಡ್ತೀರಿ ಗ್ರಾಮೀಣ ಮತದಾರರು? ಇದೊಂದು ಸುದ್ದಿ ಭಾಳ ಜೋರು ಓಡಾಡಕತ್ತೈತೆ. ಈಗ ಅಲ್ಲಿ ಕುಮಾರಸ್ವಾಮಿ ದಾಪಗಾಲಕರ್ ಕುಮಾರಸ್ವಾಮಿ ಅಲ್ಲಿ ಸುವರ್ಣಸೌಧ 500 ಕೋಟಿ ರೂಪಾಯಿ ಖರ್ಚು ಮಾಡಿ ಬೆಳಗಾವಿ 2ನೇ ರಾಜಧಾನಿ ಅಂತ ಘೋಷಣೆ ಮಾಡುವ ಸಲುವಾಗಿ ಪಣ ತೊಟ್ಟಿದ್ರು. ಅದೃಷ್ಟವಶಾತ್ ಅವರ ಸರ್ಕಾರ ಬಿದ್ದು ಹೋತು. ಶಂಕರಗೌಡ ಪಾಟೀಲ್ ನೇರವಾಗಿ ಕುಮಾರಸ್ವಾಮಿ ಜೊತೆ ನಿಕಟ ಸಂಪರ್ಕ ಹೊಂದಾರ. ಅಲ್ಲಿ ಬಂಡೆಪ್ಪ ಕಾಶಪ್ಪನವರ ಶಿಷ್ಯರಾಗಿ ಪರಿಣಮಿಸಿದಾರ. ಅಲ್ಲಿ HD ದೇವೇಗೌಡ ಅವರ ಆಶೀರ್ವಾದ ಐತಿ. ಅನೇಕ ಜಾತ್ಯತೀತ ಜನತಾ ದಳದ ಘಟಾನುಘಟಿ ನಾಯಕರ ಜೊತೆ ನಿಕಟ ಸಂಪರ್ಕ ಹೊಂದಿದಂಥ, ಹೃದಯ ವಿಶಾಲತೆ ಹೊಂದಿದಂಥ, ಸವಿನಯದಿಂದ ಮಾತನಾಡಿಸುವಂಥ ಶಂಕರಗೌಡ ಪಾಟೀಲ್ಗೆ ಗ್ರಾಮೀಣ ಭಾಗದ ಜನತೆ ವಿಧಾನಸೌಧ ಕಟ್ಟೆ ಏರುವ ಸಲುವಾಗಿ ಶಕ್ತಿ ತುಂಬ್ತೀರಿ. ಮನೆ ಮನೆ ತಿರುಗಾಡಕತ್ತಾರೆ, ಪ್ರತಿಯೊಂದು ಮನೆ ಮನೆ ಜೊತೆ ಸಂಪರ್ಕ ಹೊಂದಿದ್ದಾರೆ. ಅನೇಕ ಜಾತಿ ವಿಜಾತಿಗಳ ಜೊತೆ ನೇರಾನೇರ ಸಂಪರ್ಕ ಹೊಂದಿ ಇವತ್ತು ಮನೆ ಮಾತಾಗಿರುವ ಶಂಕರಗೌಡ ಪಾಟೀಲ್ ಮನೆ ಮಗನಾಗಿ ಕೆಲಸ ಮಾಡಕ್ಕೆ ಹೊಂಟಾರ. ಹಂಗಾದ್ರೆ ಗ್ರಾಮೀಣ ಭಾಗದ ಜನತೆ ಈ ಶಂಕರಗೌಡ ಪಾಟೀಲ್ರಿಗೆ ಎಷ್ಟು ಲೈಕ್ ಮತ್ತು ಶೇರ್ ಮಾಡ್ತೀರಿ ಕಾದು ನೋಡ್ಬೇಕಲ್ರಿ. ಕಾಕನ ಸುದ್ದಿ ಯಾವಾಗಲೂ ಯಾವ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸ್ತೈತಿ ಅರ್ಧ ಇಲೆಕ್ಷನ್ ಕಾಕ ನೀನ ಮಾಡ್ತಿ, ನಮ್ಮದೊಂದು ವಿಡಿಯೋ ಮಾಡೋ ಕಾಕ ಅಂಥೇಳಿ ನನಗೆ ಅನೇಕ ದೂರವಾಣಿ ಮುಖಾಂತರ ತಿಳಿಸ್ತಾರೆ. ಅನೇಕ ಬಯೋಡಾಟಗಳನ್ನು ತೊಗೊಂಡು ಬರ್ತಾರೆ, ಕಚೇರಿಗೆ ಬಂದು ನೂಕು ನೂಕು ಲಗಾಕತೈತಿ. ಎಷ್ಟರೇ ಯಾರ್ಯಾರ್ದು ಸುದ್ದಿ ಹೇಳ್ರಿಪ್ಪ, ಆವಾಗ ನಾ ಅವ್ರದ್ದು ಬಯೋಡಾಟ ತೊಗೊಂಡು 2-3 ದಿವಸ ಸಮೀಕ್ಷೆ ಮಾಡ್ತೀನಿ. ಈ ವ್ಯಕ್ತಿ ಎಷ್ಟು ಸತ್ಯವಂತದಾನ, ಈ ವ್ಯಕ್ತಿ ಎಷ್ಟು ಸಮಾಜ ಸೇವೆ ಮಾಡ್ಯಾನ, ಈ ವ್ಯಕ್ತಿ ಎಷ್ಟು ಅಲ್ಲಿ ಜನರ ಜೊತೆ ಸಂಪರ್ಕ ಹೊಂದಿದಾನ ಅನ್ನೋದು ಗ್ರೌಂಡ್ ರಿಪೋರ್ಟ್ ತೆಗೆದ ಮೇಲೆ 80% ಸರ್ವೆ ರಿಪೋರ್ಟ್ ನಂದು ಓಕೆ ಅಂದಮೇಲೆ ನಾನು ಸುದ್ದಿ ವಿತರಣೆ ಮಾಡ್ತೀನಿ. ಶಂಕರಗೌಡ ಪಾಟೀಲ್ನ ಬಗ್ಗೆ ಅನೇಕ ಅಭಿಮಾನಿ ಬಳಗ, ಅಲ್ಲಿರುವಂಥ ಅನೇಕ ಜಾತ್ಯತೀತ ಜನತಾ ದಳದ ಅಲ್ಲಿಯ ಹಿರೇಬಾಗೇವಾಡಿಯ ಅಧ್ಯಕ್ಷರು ಸಹಿತ ನವ ಯುವಕರದಾರ, ಅವರು ಎಲ್ಲರೂ ಕೂಡಿ ಇವತ್ತು ಶಂಕರಗೌಡ ಪಾಟೀಲ್ಗೆ ಅಲ್ಲಿ ಜಾತ್ಯತೀತ ಜನತಾ ದಳದ ಟಿಕೆಟ್ ಕೊಡ್ಸಾಕತ್ತಾರ. ಆ ಟಿಕೆಟ್ ಕೊಟ್ಟ ಮೇಲೆ ಇನ್ನು ಅಲ್ಲಿ ಯಾವ ರೀತಿ ಅವರು ಮತಗಳ ಕ್ರೋಢೀಕರಣ ಮಾಡ್ಕೋತಾರ, ಎಲ್ಲ ಸಮಾಜ ಬಾಂಧವರ ಜೊತೆ ಯಾವ ರೀತಿ ವರ್ತನೆ ಮಾಡ್ತಾರ, ಆ ಯುವಕರ ಪಡೆ ಇವರ ಪರವಾಗಿ ಯಾವ ರೀತಿ ವಾಲತೈತಿ ಇನ್ನು ಕಾದ ನೋಡ್ಬೇಕಲ್ರಿ.
ಹಂಗಾದ್ರೆ ಗ್ರಾಮೀಣ ಭಾಗದ ಜನತೆ ಬುದ್ಧಿವಂತರು ಪುಣ್ಯವಂತರು, ಯಾವ ರೀತಿ ಶಂಕರಗೌಡ ಪಾಟೀಲ್ರನ್ನು ಸ್ವಾಗತ ಮಾಡ್ತೀರಿ ನಿಮ್ಮ ಮನೆ ಮಗನಾಗಿ? ನೀವು ನನ್ನ ಕಮೆಂಟ್ ಬಾಕ್ಸ್ನಾಗ ಹಂಚಿಕೆ ಮಾಡ್ಕೋಬೇಕು, ಅನಿಸಿಕೆಗಳನ್ನ ತಿಳಿಸಬೇಕು. ನಂಬರ್ ಒನ್ ಚಾನಲ್ ಲೈಕ್ ಮತ್ತು ಶೇರ್ ಮುಖಾಂತರ ಈ ಶಂಕರಗೌಡ ಪಾಟೀಲ್ ಯಾವ ರೀತಿ ವಿಧಾನಸಭೆ ಪ್ರವೇಶ ಮಾಡುವ ಸಲುವಾಗಿ ಗ್ರೀನ್ ಸಿಗ್ನಲ್ ನೀವು ಕೊಡ್ತೀರಿ, ಮತ್ತೆ ಮತ್ತೊಂದು ಸವಿಸ್ತಾರವಾದ ವಿಡಿಯೋದೊಂದಿಗೆ ಅವರ ಸಂಪೂರ್ಣ ಇತಿಹಾಸ ಸಾಮ್ರಾಜ್ಯದೊಂದಿಗೆ ಬರ್ತೀನಿ. ನೀವು ನಂಬರ್ ಒನ್ ಚಾನಲ್ ಯಾವಾಗಲೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ಕಡಕ ಕಾಕ ಬರ್ತಾನೆ ಬೇರೆ ಸುದ್ದಿ ಅಂಗ. ನಮಸ್ಕಾರ. ನನ್ನ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನನ್ನ ಎಲ್ಲ ಜನತೆಗೆ ಅನೇಕ ಅನೇಕ ನನ್ನ ದೊಡ್ಡ ದೊಡ್ಡ ನಮಸ್ಕಾರಗಳು. ನಾನು ತಮ್ಮಲ್ಲಿ ಕೇಳಿಕೊಳ್ಳುವುದೇನೆಂದರೆ, ನಾನು ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಪ್ರತಿಸ್ಪರ್ಧಿಯಾಗಿ ಬಂದಿರುತ್ತೇನೆ. ನನಗೆ ತಮ್ಮೆಲ್ಲರ ಆಶೀರ್ವಾದ ಬೇಕೆಂದು ಬಯಸಿದ್ದೇನೆ. ಆ ಉದ್ದೇಶದಿಂದ ನನಗೆ ಈ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ನನ್ನ ಜನತಾದಳದ ಜಾತ್ಯತೀತ ವರಿಷ್ಠರಾದ ಎಲ್ಲ ಮುಖಂಡರು ನನ್ನನ್ನು ಹರಿಸಿ ಕಳಿಸಿಕೊಟ್ಟಿದ್ದಾರೆ. ನನಗೆ ತಮ್ಮ ಆಶೀರ್ವಾದ ಬೇಕು. ನಾನಿಲ್ಲಿ ಪ್ರತಿಸ್ಪರ್ಧಿಯಾಗಿ ತಮ್ಮ ಸೇವೆ ಮಾಡಲು ಸಿದ್ಧನಿದ್ದೇನೆ. ನಾನು ಕನ್ನಡದ ನೆಲ ಜಲ ಸಾಮಾಜಿಕ ಹೋರಾಟಗಳನ್ನು ಮಾಡಿ ಬಂದಿರುತ್ತೇನೆ. ನನಗೆ ತಮ್ಮ ಆಶೀರ್ವಾದ ಬೇಕು ಎಂದು ಬಯಸಿದ್ದೇನೆ. ಈ ಉದ್ದೇಶದಿಂದ ಕನ್ನಡದ ನೆಲಕ್ಕಾಗಿ ದುಡಿಯುವ ನಾನು ಎಲ್ಲ ಹೋರಾಟದಲ್ಲಿ, ಸಾಮಾಜಿಕ ಎಲ್ಲ ಹೋರಾಟದಲ್ಲಿ ನಾನು ಮುಂಚೂಣಿಯಲ್ಲಿದ್ದು, ನನ್ನ ಈ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಎಲ್ಲ ಜನರಿಗೆ ಅನೇಕ ಅನೇಕ ನಮಸ್ಕಾರಗಳನ್ನು ತಿಳಿಸುತ್ತಾ, ನನ್ನ ಮೇಲೆ ತಮ್ಮ ವಿಶ್ವಾಸ ಬಿಟ್ಟು ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿ ಪ್ರತಿಸ್ಪರ್ಧಿಯಾಗಿ ನನ್ನನ್ನು ಹರಸಬೇಕೆಂದು ತಮ್ಮಲ್ಲಿ ಕಳೆ ಕಳೆ ವಿನಂತಿ ಮಾಡಿಕೊಳ್ಳುತ್ತೇನೆ.